ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ವ್ಲಾಗ್ಸ್. ಶ್ರಾವಣ ಮಾಸ ಬಂತು ಅಂದ ತಕ್ಷಣ ಹಬ್ಬಗಳ ಸಾಲು ಅಂತಲೇ ಹೇಳ್ಬೋದು. ನಮ್ಮ ಹಳೆಯ ಸಂಪ್ರದಾಯದಂತೆ ಆಗಿನ ಕಾಲದಿಂದಲೂ ನಾಗಪ್ಪನಿಗೆ ಹಾಗೆ ಗಣಪತಿಗೆ ಪ್ರಿಯವಾಗಿ ಮಾಡುವಂತಹ ಚಿಗಳಿ ಹಾಗೂ ತಂಬಿಟ್ಟು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಪದ್ಧತಿ ಇದೆ ಅಂತ ಭಾವಿಸ್ತೀನಿ. ಬನ್ನಿ ಹಾಗಾದರೆ ಈ ಎರಡೂ ಸಿಹಿ ತಿಂಡಿಗಳನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾವು ಚಿಗಳಿಯನ್ನು ಮಾಡೋಣ. ಚಿಗಳಿ ಅಂದರೆ ಕರಿ ಎಳ್ಳಿನ ಉಂಡೆ. ನಾನಿಲ್ಲಿ 100 ಗ್ರಾಮಷ್ಟು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದರ ಜೊತೆಗೆ ನುಣ್ಣಗೆ ಪುಡಿ ಮಾಡಿದ ಬೆಲ್ಲ ಬೇಕಾಗತ್ತೆ, 50 ಗ್ರಾಮಷ್ಟು. ಕರಿ ಎಳ್ಳಿನಲ್ಲಿ ಸ್ವಲ್ಪ ಮಣ್ಣಿನ ಅಂಶ ಇರುತ್ತೆ, ಅದನ್ನು ತೆಗೆಯೋದಕ್ಕೋಸ್ಕರ ಜರಡಿ ಹಿಡಿದು ನೀಟಾಗಿ ವಾಶ್ ಮಾಡಿ ಅದನ್ನು ಒಂದು ಬಟ್ಟೆಯ ಮೇಲೆ ಹರಡಿ ಒಣಗಿಸಿ ನಂತರ ಇದನ್ನು ಯೂಸ್ ಮಾಡಬೇಕಾಗತ್ತೆ. ದೇವರಿಗೆ ನೈವೇದ್ಯಕ್ಕೆ ನಾವು ಉಂಡೆಯನ್ನು ಮಾಡೋದಾದರೆ ಕರಿ ಎಳ್ಳನ್ನು ಹುರಿಯದೆ ಹಾಗೆ ಉಂಡೆಯನ್ನು ಮಾಡ್ತೀವಿ. ಅದೇ ಹೆಣ್ಣು ಮಕ್ಕಳು ಋತುಮತಿಯಾದ ಸಂದರ್ಭದಲ್ಲಿ ಕರಿ ಎಳ್ಳಿನ ಉಂಡೆಯನ್ನು ಕೊಡ್ತಾರೆ. ಅಂಥ ಸಮಯದಲ್ಲಿ ಮಾಡೋದಾದರೆ ಎಳ್ಳನ್ನು ಸ್ವಲ್ಪ ಹುರಿದು ನಂತರ ಉಂಡೆಯನ್ನು ಮಾಡ್ತೀವಿ. ನಾನು ಈಗ ಎಳ್ಳನ್ನು ಹುರಿಯಿದೆ, ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಇದನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು, ನಂತರ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ನೋಡಿ, ಹೀಗೆ ಸ್ವಲ್ಪ ಪುಡಿ ಮಾಡಿದ ನಂತರ ಇದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸಿಹಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಬೆಲ್ಲದಲ್ಲಿ ತೇವಾಂಶ ಇದ್ದರೆ ತೆಳುವಾಗ್ಬಿಡುತ್ತೆ, ಜಾಸ್ತಿ ಹಾಕಿದ್ರೆ ನೋಡಿಕೊಂಡು ಹಾಕ್ಕೊಂಡು ಮತ್ತೆ ಇದನ್ನು ನೋಡಿ ಹೀಗೆ ರುಬ್ಕೊಳ್ಬೇಕು. ಈಗ ಹದ ಕರೆಕ್ಟಾಗಿ ಬಂದಿದೆ, ಇಷ್ಟು ಪುಡಿ ಆಗುತ್ತೆ ಅಷ್ಟೇ. ನಂತರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಉಂಡೆಗೆ ಬರುವ ಹಾಗೆ ಹದ ಕರೆಕ್ಟಾಗಿ ಇದೆ. ಬೆಲ್ಲ ಏನಾದರೂ ಜೋನಿ ಬೆಲ್ಲ ಆದರೆ ಅದರಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ತೆಳುವಾಗ್ಬಿಡುತ್ತೆ, ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಅಕಸ್ಮಾತ್ ಸಿಹಿ ಇದ್ದು ಬೆಲ್ಲ ಡ್ರೈ ಇದೆ ಅನ್ನೋದಾದರೆ ಉಂಡೆ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಲನ್ನು ಚಿಮುಕಿಸಿ ನಂತರ ಉಂಡೆಯನ್ನು ಮಾಡ್ಕೊಳ್ಬಹುದು. ನೋಡಿ, ಹೀಗೆ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಕರಿ ಎಳ್ಳಿನ ಉಂಡೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಈ ಉಂಡೆಯನ್ನು ಕೊಟ್ಟರೆ ಸೊಂಟಕ್ಕೆ ಬಲ ಹಾಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ನೋಡಿ, ಕರಿ ಎಳ್ಳಿನ ಉಂಡೆ ಅಥವಾ ಚಿಗಳಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ಈಗ ಚಿಗಳಿ ಜೊತೆಗೆ ತಂಬಿಟ್ಟನ್ನು ರೆಡಿ ಮಾಡೋಣ. ಈಗ ತಂಬಿಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳು, ನಾನಿಲ್ಲಿ ದೋಸೆ ಅಕ್ಕಿ 1 ಗ್ಲಾಸನ್ನು ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಸುಮಾರು 4-5 ಗಂಟೆಗಳ ಕಾಲನಾದರೂ ಇದನ್ನು ನೆನೆಸ್ಕೊಳ್ಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೊಳ್ಬೋದು. ಈಗ ನೆನೆಸಿರುವ ಅಕ್ಕಿಯನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೀರು ಇಲ್ಲದೇ ಇರೋ ಹಾಗೆ ಇದನ್ನು ಶೋಧಿಸ್ಕೊಂಡು ನಂತರ ಒಂದು ಬಟ್ಟೆಯ ಮೇಲೆ ಹರಡಿ ಇದರ ನೀರಿನ ಅಂಶ ಪೂರ್ತಿಯಾಗಿ ಹೋಗೋವರೆಗೂ ಹಾಗೆ ಬಿಡಬೇಕಾಗತ್ತೆ. ತುಂಬ ಡ್ರೈ ಆಗಿ ಒಣಗಬಾರ್ದು, ಸ್ವಲ್ಪ ತೇವಾಂಶ ಇದ್ದರೆ ಪರವಾಗಿಲ್ಲ. ನೋಡಿ, ಈಗ ಇದು ಒಣಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಇದನ್ನು ಹಿಟ್ಟಿನ ಜರಡಿಗೆ ಹಾಕಿ ಜರಡಿ ಮಾಡ್ಕೊಳ್ಳೋಣ. ಆಗ ತರಿ ಏನಾದರೂ ಇದ್ದರೂ ಕೂಡ ಬಂದ್ಬಿಡುತ್ತೆ. ನೋಡಿ ಹೀಗೆ. ನೋಡಿ, ಈ ಥರ ತರಿ ಅಂಶ ಇದ್ರೂ ಕೂಡ ಬಂದ್ಬಿಡುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಟೀಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ತಂಬಿಟ್ಟಿಗೆ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಈಗ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 2 ಹಿಡಿಯಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಬೆಲ್ಲದ ಪಾಕ ತುಂಬ ಗಟ್ಟಿಯಾಗಿ ಬರಬಾರ್ದು, ಎಳೆಯ ಪಾಕ ಬಂದರೆ ಸಾಕಾಗುತ್ತೆ. ಬೆಲ್ಲ ಕರಗಿ 1-2 ಕುದಿ ಬಂದರೆ ಸಾಕು, ಬೆಲ್ಲದ ಪಾಕ ರೆಡಿಯಾಗಿರುತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಇಷ್ಟು ಕುದಿ ಬಂದರೆ ಸಾಕಾಗತ್ತೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಬೆಲ್ಲದ ಪಾಕ ರೆಡಿಯಾಗಿದೆ. ಈಗ ಬೆಲ್ಲದ ಪಾಕ ಬಿಸಿ ಇದ್ದಾಗಲೇ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಕ ಮಾಡುವಾಗ ನೀರು ಕೂಡ ಜಾಸ್ತಿಯಾಗಿ ಹಾಕಬಾರ್ದು, ಆಗ ಸಿಹಿ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ನೀರನ್ನು ಸೇರಿಸಿ ಪಾಕವನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಅಕ್ಕಿ ಹಿಟ್ಟಿಗೆ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಮ ಹಾಕಿಬಿಟ್ರೆ ಉಂಡೆ ತೆಳುವಾಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದಿಟ್ಟು ನಂತರ ಉಂಡೆಯನ್ನು ಮಾಡಿಕೊಂಡ್ರೆ ಅಕಸ್ಮಾತ್ ತೆಳುವಾದರೂ ಕೂಡ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಉಂಡೆಯನ್ನು ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಇನ್ನು ಸ್ವಲ್ಪ ಪಾಕ ಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಈಗ ಇದು ಹದ ಕರೆಕ್ಟಾಗಿ ಆಗಿದೆ ಉಂಡೆಗೆ ಬರುವ ಹಾಗೆ ನೋಡಿ ಈಗ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಯಾವ ಸೈಜಲ್ಲಿ ಬೇಕಾದರೂ ನಾವು ಉಂಡೆಗಳನ್ನು ಮಾಡ್ಕೊಳ್ಬೋದು ನಾನು ಈ ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ತಂಬಿಟ್ಟಿನ ಆರತಿ ಯಾವ ರೀತಿಯಾಗಿ ಮಾಡೋದು ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದೇ ವಿಧಾನವನ್ನು ಅನುಸರಿಸಿ ನಾವು ಉಂಡೆಗಳನ್ನು ಇವತ್ತಿನ ದಿವಸ ಮಾಡಿದ್ದು ಆ ವಿಡಿಯೋನ ನೀವು ಇನ್ನೂ ನೋಡಲಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ತಂಬಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಾಂಪ್ರದಾಯಿಕವಾಗಿ ಆಗಿನ ಕಾಲದಿಂದಲೂ ಗಣಪತಿಗೆ ಹಾಗೆ ನಾಗಪ್ಪನಿಗೆ ಪ್ರಿಯವಾಗಿ ಮಾಡುವಂತಹ ನೈವೇದ್ಯ ಚಿಗಳಿ ಹಾಗೂ ತಂಬಿಟ್ಟು ರೆಡಿಯಾಗಿದೆ ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದಾದಂತಹ ರೆಸಿಪಿಗಳು ಇವು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಸಹ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.